ಸರ ಅಮೋಭಾರತಿಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಸಮಸ್ತ ಅಮೋಭಾಹಿನಿಯ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ ಹೆಡ್ಲೈನ್ಸ್. ಜಕ್ಕಣಾಚಾರ್ಯವರ ಕೆತ್ತನೆ ಎಂದೆಂದಿಗೂ ಅಮರವಾಗಿದ್ದು ಬೇಲೂರು ಹಳೆಬೀಡು ಇರುವ ಶಿಲ್ಪ ಕಲೆಗಳ ನಾಡಿನಲ್ಲಿ ಜನ್ಮ ತಾಳಿರುವ ನಾವೆಲ್ಲರೂ ಪುಣ್ಯವಂತರು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹೇಳಿಕೆ. ಮನುಷ್ಯರಾದ ನಾವು ಕಲಿತ ವಿದ್ಯೆಯನ್ನ ದಾನ ಮಾಡಿದರೆ ಮಾತ್ರ ಅದಕ್ಕೆ ಮಹತ್ವ ಬರುತ್ತದೆ. ಶ್ರೀ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿ ಹೇಳಿಕೆ. ಮಕ್ಕಳಿಗೆ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಪರಿಚಯ ಮಾಡಿಕೊಡಿ ಹಾಗೂ ಆದರ್ಶ ಮೈಗೂಡಿಸಿಕೊಳ್ಳುವಂತೆ ಡಾಕ್ಟರ್ ಟಿಎಚ್ ಆಂಜನಪ್ಪ ಕರೆ. ಮತ್ತು ಆದಿಚುಂಚನಗಿರಿ ಹಾಸನದ ಶಾಖಾ ಮಠದ ಶ್ರೀ 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 ಶಂಭುನಾಥ ಸ್ವಾಮೀಜಿಯವರಿಂದ ಪವಿತ್ರ ಮಂತ್ರಾಕ್ಷತೆಗೆ ಪೂಜೆ ಸಲ್ಲಿಕೆ. ವಾರ್ತೆಗಳ ವಿವರ. ಜಕ್ಕಣಾಚಾರ್ಯವರ ಕೆತ್ತನೆ ಎಂದೆಂದಿಗೂ ಅಮರವಾಗಿದ್ದು ಬೇಲೂರು ಹಳೆಬೀಡು ಇರುವ ಶಿಲ್ಪ ಕಲೆಗಳ ನಾಡಿನಲ್ಲಿ ಜನ್ಮ ತಾಳಿರುವ ಕರ್ನಾಟಕದ ಜನತೆ ನಾವೆಲ್ಲರೂ ಪುಣ್ಯವಂತರೆಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಬಣ್ಣಿಸಿದರು. ಹಾಸನ ಎಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವಕರ್ಮ ಶ್ರೀ ಅಮರಶಿಲ್ಪಿ ಜಕ್ಕಣಾಚಾರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಹಾಗೂ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕುವೆಂಪು ಅವರು ಇಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟು ಅದ್ಭುತವಾದ ಸಾಹಿತ್ಯವನ್ನು ರಚನೆ ಮಾಡಿದ್ದು, ಬಾಗಿಲನ್ನು ತೆರೆದು ಒಳಗೆ ಬಾ ಯಾತ್ರಿಕನೇ ಎಂದು ಶಿಲೆಯ ಕಲೆಯನ್ನು ತುಂಬ ಚೆನ್ನಾಗಿ ವರ್ಣಿಸಲಾಗಿದೆ. ಒಂದು ಕಲ್ಲನ್ನು ಕೊಟ್ಟಾಗ ಅದಕ್ಕೆ ರೂಪ ಕೊಡುವ ಶಿಲ್ಪಿಯನ್ನು ವರ್ಣಿಸಿದ್ದಾನೆ. ಕರ್ನಾಟಕವನ್ನು ಆಳಿದ ರಾಜರು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಇಂತಹ ಪುಣ್ಯ ಜನ್ಮಭೂಮಿಯಲ್ಲಿ ಜನ್ಮ ತಾಳಿರುವ ಕರ್ನಾಟಕದ ಜನತೆ ನಾವೆಲ್ಲರೂ ಪುಣ್ಯವಂತರು. ಬೇಲೂರು ಮತ್ತು ಹಳೆಬೀಡಿನಲ್ಲಿರುವ ಕಲೆಯ ಶಿಲೆಗಳು ಅದ್ಭುತವಾಗಿದೆ. ಯಾವ ಫಲಾಪೇಕ್ಷೆಗಳಿಲ್ಲದೆ ತಮ್ಮ ಇಡೀ ಜೀವನವನ್ನು ಈ ಕಲೆಗಾಗಿ ಮೀಸಲಿಟ್ಟಿದ್ದಾರೆ. ಅಮರಶಿಲ್ಪಿ ಜಕ್ಕಣಾಚಾರ್ಯವರನ್ನ ಎಂದಿಗೂ ನಾವುಗಳು ಮರೆಯುವ ಹಾಗಿಲ್ಲ ಎಂದರು. ಅಂದರೆ ಈ ಒಂದು ಸ್ಥಳಗಳಿಗೆ ಅವರು ಭೇಟಿ ಕೊಟ್ಟು ಒಳ್ಳೆ ಅದ್ಭುತವಾದ ಒಂದು ಗೀತೆಯನ್ನು ರಚನೆ ಮಾಡ್ತಾರೆ. ಬಾಗಿಲುಗಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಗುಡಿಯೆಲ್ಲ ಬಿದ್ದು ಶಿಲೆಯೆಲ್ಲ ಈ ಗುಡಿಯು ಕಲೆಯ ಬಲೆ 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 ಥರ ಅಷ್ಟು ಕಲೆ. ಪ್ರತಿಯೊಂದು ಒಂದು ಒಂದು ಕಲ್ಲನ್ನು ಕೊಟ್ಟಾಗ, ಕಲ್ಲು ನಮಗೆ ಗೊತ್ತಿರಲಿಲ್ಲ ಎಷ್ಟೋ ಒಂದು ವಿರೂಪವಾದ ಕಲ್ಲನ್ನು ಕೂಡ ಬಲೆ ಥರ ಅದನ್ನು ಒಂದು ಸೆಳೆಯುವಂಥ ಒಂದು ಶಕ್ತಿಯನ್ನು ಕೊಡುವಂಥದ್ದು ಆ ಒಂದು ಶಿಲ್ಪಿಗೆ. ಮುಖ್ಯವಾಗಿ ನಮ್ಮಲ್ಲಿ ನಮ್ಮ ಇತಿಹಾಸ, ನಾವು ಪುಣ್ಯವಂತರು, ಕರ್ನಾಟಕದ ಜನತೆ ನಾವೆಲ್ಲರೂ ಸೇರಿ ಖಂಡಿತ ಪುಣ್ಯವಂತರು. ಯಾಕೆ ಅಂತಂದರೆ ನಮ್ಮಲ್ಲಿ ಅಷ್ಟೊಂದು ನಮ್ಮ ಸಾಮ್ರಾಜ್ಯಗಳು ಅಷ್ಟೇ, ಕರ್ನಾಟಕವನ್ನು ಆಳಿದಂತಹ ಸಾಮ್ರಾಜ್ಯಗಳು ಅಷ್ಟೇ, ಎಲ್ಲ ಕದಂಬರಾಗಿರ್ಬೋದು, ಚೋಳರಾಗಿರ್ಬೋದು, ಗಂಗರಾಗಿರ್ಬೋದು, ರಾಷ್ಟ್ರಕೂಟರು, ಚಾಲುಕ್ಯರು, ಎಲ್ಲರೂ ಕೂಡ ತಮ್ಮದೇ ಆದಂಥ ಕೊಡುಗೆಯನ್ನು ಕಲೆಗೆ ಕೊಡ್ತಾ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಏನು ನಮ್ಮ ರಾಜ್ಯವನ್ನು ಆಳಿದ್ರು ವಿವಿಧ ರಾಜಮನೆತನಗಳು, ಆ ಸಮಯದಲ್ಲಿ ಇದ್ದಂಥ ರಾಜಮನೆತನಗಳು ಸಾಕಷ್ಟು ಕಲೆಗಾಗಿ, ವಾಸ್ತುಶಿಲ್ಪಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸರಿಗಳು ಬೇಲೂರು ಮತ್ತು ಹಳೆಬೀಡು ಈ ಒಂದು ಇವೆರಡು ಕಲೆಯ ಬಲೆಯನ್ನೇ ಅವರು ಕೆತ್ತಿದ್ದಾರೆ. ಅಂದರೆ ಇಡೀ ಜೀವನವನ್ನು, ತಮ್ಮ ಇಡೀ ಜೀವನವನ್ನು ಈ ಕಲೆಗಾಗಿ ಮೀಸಲಿಟ್ಟು ಯಾವುದೇ ಒಂದು ಫಲಾಪೇಕ್ಷೆಗಳಿಲ್ಲದೆ. ಇವತ್ತಿನ ಕಾಲ ಆಗಿದ್ದರೆ ಎಷ್ಟು ನಾವು ಇದು ಕೇಳ್ತಾ ಇದ್ವಿ, ಎಷ್ಟು ರೆಕಗ್ನಿಷನ್ ಕೇಳ್ತಾ ಇದ್ವಿ, ಯಾವುದೇ ಒಂದು ಆ ಫಲಾಪೇಕ್ಷೆಗಳಿಲ್ಲದೆ ಇಡೀ ಜೀವನವನ್ನು ಆ ಕಲೆಗೋಸ್ಕರ, ಆ ಕೆತ್ತನೆಗೋಸ್ಕರ ಮೀಸಲಿಟ್ಟಂತಹ ಅಮರ ಶಿಲ್ಪಿಗಳು ನೋಡಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಇ ಕೃಷ್ಣೇಗೌಡ, ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ಜಿ ಕುಮಾರ್, ಮಂಡ್ಯ ಲಿಂಗಾಚಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ತಾರಾನಾಥ್, ರಾಘವ ಆಚಾರ್ ಉಪಸ್ಥಿತರಿದ್ದರು. ನಾವು ಪ್ರಥಮವಾಗಿ ಹಾಸನಕ್ಕೆ ಆಗಮಿಸಿದ್ದು ಇಲ್ಲಿನ ಜನರು ಶಾಂತಿಯುತ ದೃಷ್ಟಿ ಇರುವವರಾಗಿದ್ದು, ಮನುಷ್ಯರಾದ ನಾವು ಕಲಿತ ವಿದ್ಯೆಯನ್ನ ದಾನ ಮಾಡಿದರೆ ಮಾತ್ರ ಅದಕ್ಕೆ ಮಹತ್ವ ಬರುತ್ತದೆ ಎಂದು ಶ್ರವಣ ಬೆಳಗುಲದ ಶ್ರೀ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿ ಹೇಳಿದರು. ನಗರದ ದೊಡ್ಡ ಬಸದಿಯಲ್ಲಿ ಹಾಸನ ಜೈನ ಸಂಘ, ಎಲ್ಲ ಜೈನ ಸಮಸ್ತ ದಿಗಂಬರ ಜೈನ ಸಮಾಜದವರ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಶುಭ ಚಿಂತನೆ ಮಾಡಿದರೆ ಮನಸ್ಸಿಗೆ ಶೋಭೆ. ಯಾವುದೇ ಕಾರ್ಯದಲ್ಲಿ ಆಭರಣ ಹಾಕುತ್ತೀವಿ, ನಮ್ಮ ಮನಸ್ಸಿನಲ್ಲಿರುವ ಅಹಂಕಾರ ದೇವರ ಪ್ರಾರ್ಥನೆಯಲ್ಲಿ ಅಡ್ಡಿಯಾಗುತ್ತದೆ. ದೇಹಕ್ಕೆ ಶೋಭೆ ತರುತ್ತೆ ಹೊರತು ಭಕ್ತಿಗೆ ಅಲ್ಲ. ಆಸ್ತಿ ಸಂಪತ್ತು ದಾನ ಮಾಡಿದರಷ್ಟೇ ಭೂಷಣ, ಯಾರಿಗೂ ಕೊಡದಿದ್ದರೆ ಅದು ವ್ಯರ್ಥ. ವಿದ್ಯೆಯನ್ನ ದಾನ ಮಾಡಿದರಷ್ಟೇ ಅದಕ್ಕೆ ಮಹತ್ವ ಎಂದರು. ಠಾಗೂರ್ ಅವರು ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಆಭರಣಗಳ ಸಪ್ಪಳ ನಿನ್ನ ಮಿಲನದಲ್ಲಿ ಅಡ್ಡಿಯಾಗುವುದು ಬೇಡ ಅಂತ ಹೇಳಿ. ಅಂದ್ರೆ ಆಭರಣಗಳ ಸಪ್ಪಳ ಅಂತಂದ್ರೆ, ಆಭರಣ ಹಾಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಅಹಂಕಾರ ದೇವರ ಪ್ರಾರ್ಥನೆಯಲ್ಲಿ, ಅಂದ್ರೆ ನಮ್ಮ ಮತ್ತು ದೇವರ ಒಂದು ಮಿಲನದಲ್ಲಿ
ಆ ಪ್ರಾರ್ಥನೆಯ ಒಂದು ಭಾವದಲ್ಲಿ ಆ ಅಹಂಕಾರ ಅಡ್ಡಿಯಾಗೋದು ಬೇಡ, ಅದಕ್ಕೋಸ್ಕರ ಆಭರಣವನ್ನ ಹಾಕಬಾರ್ದು ಅಂತ ಹೇಳಿ ಹೇಳ್ತಾರೆ. ಹೀಗೆ ಈ ಆಭರಣಗಳು ಹಾಕೋದು ಬರೀ ದೇಹಕ್ಕೆ ಭೂಷಣವನ್ನ ತರುತ್ತೆ, ಆದ್ರೆ ಶುಭ ಚಿಂತೆ ಅನ್ನೋದು ಒಂದು ನಮ್ಮ ಮನಸ್ಸಿಗೆ, ನಮ್ಮ ಆತ್ಮನ ಒಂದು ಭೂಷಣ, ನಮ್ಮ ಆತ್ಮನಿಗೆ ಅದು ಶೋಭೆ ತರ್ತಕ್ಕಂಥದ್ದು. ಈಗ ಯಾರೋ ಒಂದು ಇಬ್ಬರು ವ್ಯಕ್ತಿಗಳಿರ್ತಾರೆ, ಇಬ್ಬರಲ್ಲೂ ತುಂಬಾ ವೈರತ್ವ ಇರುತ್ತೆ. ಈಗ ಒಬ್ಬ ಅವನ ಬಗ್ಗೆ ಅಶುಭ ಚಿಂತೆ ಮಾಡ್ತಾನೆ, ಅವನು ವಾಪಸ್ ಇವನ ಬಗ್ಗೆ ಅಶುಭ ಚಿಂತೆ ಮಾಡ್ತಾನೆ, ಅದು ಮುಗಿಯೋದೇ ಇಲ್ಲ ಆ ಪ್ರೊಸೆಸ್. ಅದು ಏನಿದೆ, ಇವನು ಅವನ ಬಗ್ಗೆ ದೂರದು, ಅವನು ಇವನ ಬಗ್ಗೆ ದೂರದು, ಅವನು ಹಾಳಾಗೋಗ್ಲಿ ಅಂತ ಇವನು ಹೇಳೋದು, ಅವನು ಹಾಳಾಗೋಗ್ಲಿ ಅಂತ ಇವನು ಹೇಳೋದು, ಹೀಗೆ ಇದು ಜಗಳಕ್ಕೆ ಕಾರಣವಾಗುತ್ತೆ. ಅಂದ್ರೆ ಮನಸ್ಸಿಗೂ ಕೂಡ ನೆಮ್ಮದಿ ಇರೋದಿಲ್ಲ. ಹಾಗೆ ಈಗ ಅವರಿಬ್ರು ವೈರಿಗಳಾದ್ರೂ ಕೂಡ, ಇಲ್ಲಪ್ಪ ಅವನು ಬಾರಿ ಒಳ್ಳೆಯವನು, ಅವನು ಬಾರಿ ದೊಡ್ಡವನು ಅಂತ ಹೇಳಿ ಅವನಿಗೆ ಒಂದು ದೊಡ್ಡ ಸ್ಥಾನ ಕೊಟ್ರೆ, ಅವನು ಕೂಡ ಇವನ ಮೇಲೆ ಇಷ್ಟೇ ದ್ವೇಷ ಇದ್ರು ಅವನು ಕೂಡ ವಾಪಸ್ ಶಾಂತನಾಗ್ತಾನೆ. ಅಯ್ಯೋ ನನ್ನ ಮೇಲೆ ಇಷ್ಟು ದ್ವೇಷ ಇದ್ರು ಇವನು ನನ್ನನ್ನ ಹೊಗಳ್ತಾನಲ್ಲ, ನನಗೆ ಒಳ್ಳೆ ಸ್ಥಾನವನ್ನ ಕೊಡ್ತಾನೆ ಅಂತ ಹೇಳಿ ಅವನು ಕೂಡ ಶಾಂತನಾಗ್ತಾನೆ. ಹೀಗೆ ಅವಾಗ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಹಾಗಾಗಿ ಶುಭ ಚಿಂತೆ ಮಾಡೋದ್ರಿಂದ ಮನಸ್ಸಿಗೆ ಭೂಷಣ, ಮನಸ್ಸಿಗೆ ದಾತೃತ್ವಂ ಭೂಷಣಂ ಶ್ರೇಯ ಅಂತಂದ್ರೆ, ನಮ್ಮ ಆಸ್ತಿ ಸಂಪತ್ತು ದುಡ್ಡು ಈ ಹಣ ಇವೆಲ್ಲವೂ ದಾನ ಮಾಡಿದ್ರೆ ಅಷ್ಟೇ ಭೂಷಣ ಅಂತ ಹೇಳಿ ಹೇಳ್ತಾರೆ. ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ ಮಾತನಾಡಿ, ಹಿಂದಿನ ಭಟ್ಟಾರಕ ಸ್ವಾಮೀಜಿಯವರು ಸಾಹಿತ್ಯ ಕೃಷಿ ಮಾಡಿದವರು, ಅವರು ತಮ್ಮದೇ ಆದ ಪ್ರೀತಿ ಹೊಂದಿದ್ದರು. ಶ್ರವಣ ಬೆಳಗೊಳದ ಎನ್ನುವ ಒಂದು ಮಠ ಇತಿಹಾಸ ಹೊಂದಿದೆ. ನಾವು ನಂಬಿಕೆ ಇಟ್ಟುಕೊಂಡರೆ ಮಾತ್ರ ಧರ್ಮ ನಮ್ಮನ್ನು ನಡೆಸಿಕೊಂಡು ಹೋಗುತ್ತದೆ. ದಯವೇ ಧರ್ಮ, ಪ್ರೀತಿಯ ಧರ್ಮವಿತ್ತು. ಹಾಲಿನೊಳಗೆ ಇರುವ ಸಿಹಿ ಎಂದರೆ ಬಾಲಗಂಗಾಧರನಾಥ ಸ್ವಾಮೀಜಿ ಮತ್ತು ಚಾರುಕೀರ್ತಿ ಸ್ವಾಮೀಜಿಯವರೆಂದು ಇದೇ ವೇಳೆ ಬಣ್ಣಿಸಿದರು. ಗುರುವಿನ ಆಶೀರ್ವಾದ ಇಲ್ಲದೆ ಯಾವ ಅಭಿವೃದ್ಧಿ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದರು. ಗುರುಗಳು ಮಾಡಿದಂತಹ ಪುಣ್ಯದ ತಪಸ್ಸಿನ ಫಲ ಕ್ಷೇತ್ರ ಹೀಗೆಲ್ಲ ಮೊದಲು ಸ್ಥಾಪಿತ ಮಾಡಿದಂಥವ್ರು ಮೊದಲನೇ ಆದಿನಾಥರು, ತೀರ್ಥಂಕರರು. ಅವ್ರು ಹಾಕೊಟ್ಟಂತಹ ಸನ್ಮಾರ್ಗ ಇಲ್ಲಿವರೆಗೂ ನಡ್ಕೊಂಡು ಬಂದಿರುವಂತ ಆದಿಚುಂಚನಗಿರಿ ಮಠಕ್ಕೂ ಶರಣರು ಏನೆಲ್ಲ ನಿಕಟ ಸಂಪರ್ಕ ಇದೆ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತು. ಜೈನ ಧರ್ಮ ಅಂತ ಅಲ್ಲ ಅಲ್ಲಿ ಮನುಷ್ಯ ಧರ್ಮ. ಆ ಮನುಷ್ಯ ಧರ್ಮಕ್ಕಿರುವಂತಹ ಪ್ರೀತಿ ಯಾವ ಜಗದ್ಗುರುಗಳು ಕೂಡ ಮಾತಾಡದೆ ಇರುವಂತಹ ಮಾತುಗಳನ್ನ ನಮ್ಮ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಯವರು ಗುರುಗಳ ಬಗ್ಗೆ ಆಗಿದ್ದಾರೆ. ಎಷ್ಟು ಜನ ಜಗದ್ಗುರುಗಳಿರಲಿ, ಎಂತ ದೊಡ್ಡ ವೇದಿಕೆಯಲ್ಲಿ, ಆ ವೇದಿಕೆಯಲ್ಲಿ ಒಬ್ಬ ಜಗದ್ಗುರು ಇನ್ನೊಬ್ಬ ಜಗದ್ಗುರುಗಳ ಬಗ್ಗೆ ಸಾಕಷ್ಟು ಎತ್ತರದ ಮಾತುಗಳನ್ನ ಆಡುವಂತ ಶಕ್ತಿ ಇದ್ದದ್ದು ನಮ್ಮ ಚಾರುಕೀರ್ತಿ ಭಟ್ಟಾರಕ. ಇದು ಉತ್ಪ್ರೇಕ್ಷೆ ಇಲ್ಲ. ನಾನೊಂದು ಅಭಿನಂದನ ಗ್ರಂಥವನ್ನ ಪೂಜ್ಯ ಮಹಾಸ್ವಾಮಿಯವರಿಗೆ ಸಮರ್ಪಣೆ ಮಾಡಲಿಕ್ಕೆ ತಂದಿದ್ದೀನಿ, ಸತ್ಪುರುಷರ ಸುಗಂಧ ಅಂತೇಳಿ. ಈ ಮಾತ ಈ ಅರ್ಥವನ್ನ ಯಾಕಿಟ್ಟೆ ಅಂತ ಅಂದ್ರೆ, ಸತ್ಪುರುಷರ ಸುಗಂಧ. ನಾವೊಂದು ಧೂಪವನ್ನ ಹಚ್ಚಿದ್ರೆ ಯಾವ ಕಡೆ ಗಾಳಿ ಬೀಸುತ್ತೋ ಆ ಕಡೆ ಪರಿಮಳ ಬೀರ್ತಾ ಹೋಗ್ತದೆ. ಸತ್ಪುರುಷರ ಸುಗಂಧ ಅಂತ ವಿರುದ್ಧ ದಿಕ್ಕು ಕೂಡ ಸುವಾಸನೆ ಬೀರುವಂತ ಶಕ್ತಿ ಯಾರಿಗಿದೆಯಪ್ಪ ಅಂದ್ರೆ ಸತ್ಪುರುಷರಿಗೆ ಮಾತ್ರ. ಅಂತ ಸತ್ಪುರುಷರು ಯಾರು? ನಾನು ಹೋದಂತ ಸಂದರ್ಭದಲ್ಲಿ ಇವತ್ತು ಚಾರುಕೀರ್ತಿಯವರನ್ನ ನೆನೆಸ್ಕೊಂಡೆ. ಇವತ್ತು ನಾವು ನಮ್ಮ ಗುರುವನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಯಾವ ನೋವಾಗಿತ್ತೋ ಆ ನೋವು ನಮ್ಗೆ ಈಗೂ ಕೂಡ ನಮ್ಗೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಶ್ರೀ ಮಹಾವೀರ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಧನ್ಪಾಲ್, ಜೈನ ಸಂಘದ ನಿಕಟ ಪೂರ್ವ ಅಧ್ಯಕ್ಷ ಅಜಿತ್ ಕುಮಾರ್, ಶ್ರೀ ಕಾಳಲದೇವಿ ಜೈನ ಮಹಿಳಾ ಸಮಾಜದ ಅಧ್ಯಕ್ಷರಾದ ಸುಪ್ರಭಾ ಅಭಿನಂದನ್, ಹಾಸನ ಜೈನ ಸಂಘದ ಅಧ್ಯಕ್ಷರಾದ ಹೆಚ್ಬಿ ಶಾಂತೀಶ್ ಉಪಸ್ಥಿತರಿದ್ದರು. ಮಕ್ಕಳಿಗೆ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಆದರ್ಶಗಳನ್ನ ಮೈಗೂಡಿಸಿಕೊಳ್ಳುವಂತೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಉಪಾಧ್ಯಕ್ಷ ಡಾಕ್ಟರ್ ಟಿಎಚ್ ಆಂಜನಪ್ಪ ಕರೆ ನೀಡಿದರು. ನಗರದ ಕೇರ್ಪುರಂನಲ್ಲಿರುವ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಆವರಣದಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ದೇಹದಾನ, ನೇತ್ರದಾನ ನೋಂದಣಿ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗುವುದರ ಮೂಲಕ ಹೆಬ್ಬಾರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಬದುಕಿನ ಅವಧಿಯಲ್ಲಿ ಮಾಡಿದ ಸೇವೆಯೇ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಸಾಧ್ಯ. ಮಕ್ಕಳಿಗೆ ಇಂತಹವರ ವ್ಯಕ್ತಿಗಳ ಪರಿಚಯ ಕೊಡಬೇಕು. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ಮಾಡಿದಂತಹ ಸೇವೆ ನಿರಂತರ. ಸಮಾಜದಲ್ಲಿ ಇಂಥವರನ್ನು ನೆನಪಿಸಿಕೊಂಡು ಮುಂದಿನ ಪೀಳಿಗೆಗೆ ಇವರ ಆದರ್ಶಗಳನ್ನು ತಿಳಿಸುವ ಕೆಲಸ ಮಾಡುವ ಅಗತ್ಯವಿದೆ. ಹೆಬ್ಬಾರ್ ಅವರಿಗೆ ಪದ್ಮಶ್ರೀ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆಯಬಹುದು. ಅವರ ಸಾಧನೆಗೆ ಸಾಟಿ ಇಲ್ಲ. ಅವರ ನೆನಪನ್ನು ಕಾರ್ಯಕ್ರಮ ಮಾಡಿ ಇಷ್ಟೊಂದು ಜನರು ನೆನಪಿಸಿಕೊಳ್ಳುತ್ತಿರುವುದೇ ಒಂದು ದೊಡ್ಡ ಸಾಧನೆಯಾಗಿದೆ ಎಂದರು. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದು ನನಗೂ ಕೂಡ ಬಂದಿದೆ ಎಂದರು. ನಿರಂತರ ಇಂಥವ್ರನ್ನ ಯಾಕೆ ನಾವು ಸಮಾಜದಲ್ಲಿ ನೆನೆಸ್ಕೋಬೇಕು ಅಂದ್ರೆ,
ನಾವು ವಿ ಶುಡ್ ಬಿ ರೋಲ್ ಮಾಡಲ್, ಮುಂದಿನ ಜನರೇಷನ್ಗೆ ರೋಲ್ ಮಾಡಲ್. ಅವ್ರಿಗೆ ಹೇಳಿದಾಗ ನಾನು ಒಂದು ಮಾತು ಬಹಳ ಖುಷಿ ಅನಿಸಿದ್ದು ಅಂದ್ರೆ, ಅವರಿಗೆ ಪದ್ಮಶ್ರೀ ಇನ್ನೆಂತೆಂಥದ್ದು ಬರೆದಿದ್ರು ಕೂಡ ಅಡ್ಡಿ ಇಲ್ಲ, ನೀವೆಲ್ಲರೂ ಅವ್ರನ್ನ ಇವತ್ತು ಇಷ್ಟೊಂದು ಅದ್ಭುತವಾಗಿ ನೆನೆಸ್ಕೊತಾ ಇದ್ದೀರಲ್ಲ. 2014 ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಅಂದಾಗ ಅವ್ರ ಬಗ್ಗೆ ಮಾತನಾಡ್ತಿದ್ದಾಗ ರವಿ ಅವರು ಹೇಳಿದ ಪ್ರತಿಯೊಂದು ಮಾತು ನನ್ನ ಮನದಲ್ಲಿ, ಅದನ್ನ ಮತ್ತೆ ನಾನು ರಿಪೀಟ್ ಮಾಡಬೇಕು ಅನಿಸ್ತಾ ಇತ್ತು. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಶಾಸಕ ಎಚ್ ಪಿ ಸ್ವರೂಪ್ ಮಾತನಾಡಿ, ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ್ದು, ಸ್ವಂತ ಆಸ್ಪತ್ರೆ ಇದ್ದರೂ ಸಹ ಸಂಜೀವಿನಿ ಸಹಕಾರಿ ಆಸ್ಪತ್ರೆಯನ್ನ ತೆರೆಯುವ ಮೂಲಕ ರೈತರು ಬಡವರಿಗೆ ನೆರವಾಗಿದ್ದರು. ರಾಜ್ಯದಲ್ಲಿ ಘಟಪ್ರಭಾ ಸಹಕಾರಿ ಆಸ್ಪತ್ರೆ ಬಿಟ್ಟರೆ ಹಾಸನದಲ್ಲಿನ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಉನ್ನತ ಸ್ಥಾನವನ್ನ ಪಡೆದಿದೆ. ಅವರ ಸಲಹೆ ಸೂಚನೆ ಮಾರ್ಗದರ್ಶನದಿಂದ ಇಂದಿಗೂ ಉತ್ತಮವಾಗಿ ನಡೆಯುತ್ತಿದ್ದು, ಈ ಸಹಕಾರಿ ಆಸ್ಪತ್ರೆಗೆ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆ ತಂದಿದೆ ಎಂದರು. ಹಲವಾರು ಸಂಘ ಸಂಸ್ಥೆಗಳನ್ನ ನಮ್ಮ ಹೆಬ್ಬಾರ್ ಡಾಕ್ಟರ್ ಹುಟ್ಟಿ ಹಾಕಿದರೆ ಇವತ್ತು ಸಾಮಾಜಿಕವಾಗಿ ಎಲ್ಲರೊಂದು ಬಡವರಿಗೆ, ಇವತ್ತು ನಾನು ಕೂಡ ಒಂದು ವಿಚಾರನೆ ಹೇಳ್ಬೇಕಾಗ್ತದೆ, ನಾವು ಡಾಕ್ಟರ್ ಹೆಬ್ಬಾರ್ ಅವರ ಏನೇ ಒಂದು ಮಾರ್ಗದರ್ಶನ ಮತ್ತೊಂದು ಸಲಹೆಯನ್ನು ಕೇಳ್ಕೊಳ್ಳಕ್ಕೆ ಅವರು ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಹತ್ರ ಅದನ್ನು ಚಿಕಿತ್ಸೆ ಪಡೆಯೋಕ್ಕೆ ಎಲ್ಲರೂ ಕೂಡ ಬರ್ತದೆ. ಯಾಕಂದ್ರೆ ಡಾಕ್ಟರ್ ಯಾವುದೋ ನಮ್ಮ ಮತ್ತೊಂದು ನಮ್ಮ ಬ್ರಾಂಚ್ ಇದೆ ನಮ್ಮ ಇದರಲ್ಲಿ ಎಸ್ ಆರ್ ಪುರಂ, ಅಲ್ಲೂ ಕೂಡ ಬಡವರಿಗೆ ರೈತರಿಗೆ ವಿಶೇಷವಾಗಿ ರೈತರಿಗೆ ಮತ್ತು ಬಡವರಿಗೆ ಅಲ್ಲಿ ಕಮ್ಮಿ ಆಗ್ತದೆ ಅಂತ ಹೇಳಿ ಅಲ್ಲಿಗೆ ಒಂದು ಅಡ್ಮಿಷನ್ ಮಾಡಿಸಿ ಅಲ್ಲಿ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸಗಳನ್ನ ಡಾಕ್ಟರ್ ಹೆಬ್ಬಾರ್ ಅವರು ಮಾಡ್ತಾ ಇದ್ರು. ಅವರು ಸಂಪೂರ್ಣವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಇದ್ದಂಥ ಡಾಕ್ಟರ್ ಅವರು. ಹಾಗಾಗಿ ಈಗಿನ ಎಲ್ಲ ವೈದ್ಯರು ಕೂಡ ಎಲ್ಲರೂ ಕೂಡ ಮಾರ್ಗದರ್ಶಕರಾಗಿ ನಮ್ಮ ಡಾಕ್ಟರ್ ಗುರುರಾಜ್ ಹೆಬ್ಬಾರು ನಮ್ಗೆಲ್ಲರ ಒಂದು ಬುನಾದಿನ ಕೊಟ್ಟಿದ್ರೆ, ಅವರ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಸಹಕಾರ ಮತ್ತು ಬಡವರಿಗೆ ರೈತರಿಗೆ ಎಲ್ಲ ಕೂಡ ಮಾಡ್ತೀವಿ ಅಂತ ಹೇಳ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿಕೊಳ್ಳಕ್ಕೆ ನನ್ನಂತೂ ಪುಣ್ಯ ಅಂತ ಭಾವಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಹಿಮ್ಸ್ ನಿರ್ದೇಶಕ ಬಿಸಿ ರವಿಕುಮಾರ್, ಜಿಲ್ಲಾ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿ ಎಚ್ ಪಿ ಮೋಹನ್, ಜಿಲ್ಲಾ ಆರೋಗ್ಯ ಅಧಿಕಾರಿ ಅನಿಲ್ ಕುಮಾರ್, ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ವಿ ಆರ್ ಕೃಷ್ಣಮೂರ್ತಿ, ಹಿರಿಯ ಸಾಹಿತಿ ಹಂಪನಹಳ್ಳಿ ತಿಮ್ಮೇಗೌಡ, ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷೆ ಡಾಕ್ಟರ್ ಜಿ ಪ್ರತಿಭಾ ಪರಿಪೂರ್ಣ, ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಪ್ರೊಫೆಸರ್ ಎಚ್ ವಿ ಲಕ್ಷ್ಮೀನಾರಾಯಣ್, ಕಾಮಧೇನು ಸಹಕಾರಿ ವಿದ್ಯಾಶ್ರಮ ಅಧ್ಯಕ್ಷರಾದ ಮಾಧವ ಶೆಣೈ, ಟ್ರಸ್ಟ್ನ ಉಪಾಧ್ಯಕ್ಷ ಡಾಕ್ಟರ್ ಚೌಹಾಣ್, ರೈತ ಬಂಧು ಸಹಕಾರಿ ಸಂಘದ ಅಧ್ಯಕ್ಷ ಗೋಪಾಲ್ ಕೃಷ್ಣ ಪ್ರಭು ಉಪಸ್ಥಿತರಿದ್ದರು. ನಗರದ ಎಂಜಿ ರಸ್ತೆ ಬಳಿ ಇರುವ ಆದಿಚುಂಚನಗಿರಿ ಹಾಸನದ ಶಾಖಾ ಮಠದ ಅಧ್ಯಕ್ಷರಾದ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಪವಿತ್ರ ಮಂತ್ರಾಕ್ಷತೆಗೆ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಅಮೃತ ಹಸ್ತದಿಂದ ಆಗಮಿಸಿದ ಎಲ್ಲ ಪ್ರಮುಖರಿಗೆ ಮಂತ್ರಾಕ್ಷತೆಯನ್ನು ನೀಡಿದರು ಹಾಗೂ ಅಭಿಯಾನ ಯಶಸ್ವಿಯಾಗಿ ಸಂಪನ್ನವಾಗಲಿ ಎಂದು ಶುಭ ಹಾರೈಸಿದರು. 2024 ಜನವರಿ 22 ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ಕಳೆದ 3 ಹಿಂದೆ ಶ್ರೀರಾಮ ಜನ್ಮಭೂಮಿ ಮಂದಿರ ನಿರ್ಮಾಣ ನಿಧಿ ಸಮರ್ಪಣಾ ಅಭಿಯಾನದಲ್ಲಿ ಕೋಟ್ಯಾಂತರ ಶ್ರೀರಾಮ ಭಕ್ತರು ಸಮರ್ಪಣೆ ಮಾಡಿದ ಹಣದಿಂದಲೇ ಈ ಮಂದಿರವು ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ವೇದ ಭಾರತೀಯ ಸಂಯೋಜಕ ಹರಿಹರಪುರ ಶ್ರೀಧರ್ ಮಾಧ್ಯಮದೊಂದಿಗೆ ಮಾತನಾಡಿ, ಜನವರಿ 1 ಜನವರಿ 15 ಶ್ರೀರಾಮ ಮಂದಿರ ಮಹಾಸಂಪರ್ಕ ಅಭಿಯಾನ ದೇಶಾದ್ಯಂತ ಆರಂಭವಾಗಲಿದ್ದು, ಹಾಸನದಲ್ಲಿಯೂ ಅಭಿಯಾನ ಆರಂಭವಾಗಲಿದೆ. ಶ್ರೀರಾಮ ಭಕ್ತರು ಹಾಗೂ ಸಂಘ ಪರಿವಾರದ ಕಾರ್ಯಕರ್ತರು ಅಯೋಧ್ಯೆಯ ಪವಿತ್ರ ಮಂತ್ರಾಕ್ಷತೆಯನ್ನ ಪ್ರತಿ ಹಿಂದೂಗಳ ಮನೆಗಳಿಗೆ ಹಾಗೂ ರಾಮಭಕ್ತರ ಮನೆಗಳಿಗೆ ತಲುಪಿಸುವ ಮೂಲಕ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಆಹ್ವಾನ ನೀಡಲಿದ್ದಾರೆ. ಈ ಅಭಿಯಾನದಲ್ಲಿ ನಾವೆಲ್ಲರೂ ಭಾಗವಹಿಸಿ ಶ್ರೀರಾಮನ ಸೇವೆ ಹಾಗೂ ಪ್ರತಿ ಮನೆ ಮನೆಗೂ ಜಾಗೃತಿ ಮೂಡಿಸುವ ಮೂಲಕ ಇಡೀ ರಾಜ್ಯವನ್ನ ರಾಮರಾಜ್ಯ ಮಾಡೋಣ ಎಂದರು. ಸುಮಾರು 5 ನಡೆಯುತ್ತಿದ್ದಂತಹ ಹೋರಾಟ ಮುಕ್ತಾಯಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಸುಂದರವಾದಂತಹ ಶ್ರೀರಾಮಚಂದ್ರನ ದೇವಾಲಯ ಪ್ರತಿಷ್ಠಾಪನೆ ಉದ್ಘಾಟನೆ ಆಗ್ತಾ ಇದೆ ಬರುವ ಜನವರಿ 22. ಈ ದೃಷ್ಟಿಯಿಂದ ನಾಳೆಯಿಂದ ದೇಶಾದ್ಯಂತ ಎಲ್ಲ ಹಿಂದೂಗಳ ಮನೆ ಮನೆಗೆ ಹೋಗಿ ಅಕ್ಷತೆಯನ್ನು ಕೊಟ್ಟು ಆಮಂತ್ರಣವನ್ನು ಕೊಟ್ಟು ಫೋಟೋವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂತಹ ಒಂದು ಕಾರ್ಯಕ್ರಮ ಅಭಿಯಾನ ನಾಳೆ ನಡೀತಾ ಇದೆ. ಎಲ್ಲ ಗ್ರಾಮಗಳ ಊರಿನ ಒಂದು ಪ್ರಮುಖ ಸ್ಥಾನದಲ್ಲಿ ದೇವಾಲಯಗಳಲ್ಲಿ ಅವತ್ತಿನ ದಿವಸ ಅಂದರೆ 22 ಏನು ಅಯೋಧ್ಯೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ ಅದರ ಲೈವ್ ಕ್ಯಾಸ್ಟ್ ಎಲ್ಲ ಕಡೆ ಇರುತ್ತೆ. ಅದನ್ನ ನೋಡೋದಕ್ಕೋಸ್ಕರ ಅಲ್ಲೇ ಭಗವಂತನ ದರ್ಶನ ಮಾಡೋದಕ್ಕೋಸ್ಕರ ಎಲ್ಲರನ್ನು ಆಮಂತ್ರಣ ಮಾಡಲಿಕ್ಕೆ ಎಲ್ಲ ಹೋಗ್ತಾ ಇದ್ದಾರೆ. ಅದರಲ್ಲಿ ನಾವು ವೇದ ಭಾರತೀಯರು ಕೂಡ ಜೋಡಿಸ್ಕೊಂಡಿದ್ದೀವಿ. ಇಡೀ ನಾಳೆಯಿಂದ 22 ಕೂಡ ನಾಳೆಯಿಂದ 15 ಅಭಿಯಾನ, ಆನಂತರ 22 ಆ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಅಭಿಯಾನದ ಹಾಸನ ವಿಭಾಗ ಸಂಯೋಜಕರಾದ ವಿಜಯ್ ಕುಮಾರ್, ಹಾಸನ ಜಿಲ್ಲೆಯ ಸಂಯೋಜಕರಾದ ಪಾರಸ್ಮಲ್, ಹಾಸನ ನಗರ ಸಂಚಾಲಕರಾದ ನವೀನ್ ಕುಮಾರ್,
ಹಾಸನ ಗ್ರಾಮಾಂತರ ಸಂಚಾಲಕರಾದ ರವಿಕಿರಣ್, ವಿಶ್ವ ಹಿಂದೂ ಪರಿಷತ್ತಿನ ಹಾಸನ ಜಿಲ್ಲೆಯ ಅಧ್ಯಕ್ಷರಾದ ಅನೂಪ್, ಹಾಸನ ನಗರ ಸಹ ಸಂಚಾಲಕರಾದ ಶ್ರೀಸಾಯಿ ಪ್ರಸಾದ್, ಸುನಿಲ್ ಕುಮಾರ್ ಉಪಸ್ಥಿತರಿದ್ದರು. ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ಗೆ ತಯಾರಾಗಿ ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ₹7,000 ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಮತ್ತು ₹3,00,000 ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಡಿಸೆಂಬರ್ 11 ರಿಂದ ಜನವರಿ 7 ರವರೆಗೆ ಅವಕಾಶ. ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು. ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು ಭೀಮಾಗೋಲ್ಡ್.com ನಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್, ಪ್ಯೂರ್ ಬನಾರಸ್ ಸಿಲ್ಕ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಕೂಡ ಹೊಸ ವರ್ಷ 2024 ನ ಹೇಗೆ ವೆಲ್ಕಮ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ನಿಮ್ಗೊಂದು ಪರ್ಫೆಕ್ಟ್ ಈವೆಂಟ್. ವರುಣ್ ಮ್ಯಾನ್ಷನ್ ಪ್ರೆಸೆಂಟ್ಸ್ 2024 ನ್ಯೂ ಇಯರ್ ಪಾರ್ಟಿ, ದ ಬೆಸ್ಟ್ ಈವೆಂಟ್ ಆಫ್ ದಿ ಇಯರ್. ಇದೇ ತಿಂಗಳ ಡಿಸೆಂಬರ್ 31 ಲೈವ್ ಮ್ಯೂಸಿಕ್, ಡ್ರಿಂಕ್ಸ್, ಗೇಮ್ಸ್, ಫನ್ ಆಕ್ಟಿವಿಟೀಸ್, ಲಕ್ಕಿ ಡ್ರಾ, ಕೇಕ್ ಕಟಿಂಗ್, ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಬಫೆಟ್ ಕೂಡ ಇದೆ. ಜೊತೆಗೆ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಅನ್ನು ಕೂಡ ಕೊಡ್ತಿದ್ದಾರೆ. 5 ವರ್ಷ ಮೇಲ್ಪಟ್ಟ ಮತ್ತು 15 ವರ್ಷ ಒಳಪಟ್ಟ ಮಕ್ಕಳಿಗೆ ಎಂಟ್ರಿ ಫೀ ಕೇವಲ 750 ರೂಪಾಯಿ. ಕಪಲ್ಗಳಿಗೆ ಎಂಟ್ರಿ ಫ್ರೀ 2,499 ರೂಪಾಯಿ. ಸಿಂಗಲ್ ಆಗಿದ್ರೆ ಟೆನ್ಷನ್ ಯಾಕೆ, ನಿಮಗೂ ಕೂಡ ಎಂಟ್ರಿ ಫೀ ಕೇವಲ 1,499. ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ 9364011747. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್, ವೆಟ್ರಿಫೈಡ್ ಸ್ಯಾನಿಟರಿ ಅಕ್ಸೆಸರೀಸ್, ಸಿರಾಮಿಕ್ಸ್, ಅಪ್ಲಯನ್ಸಸ್, ಮಾಡ್ಯುಲರ್ ಕಿಚನ್ಸ್, ನ್ಯಾಚುರಲ್ ಸ್ಟೋನ್ಸ್, ವುಡನ್ ಫಿನಿಶಿಂಗ್, ಬಾತ್ರೂಮ್ ಫಿಟ್ಟಿಂಗ್ಸ್, ಲಕ್ಸುರಿ ಕಲೆಕ್ಷನ್ಸ್, ಹೀಗೆ 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಉಳ್ಳ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742283222, 9164183222, 9538161312. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಂಬಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೊ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ನಿಮ್ಮ ಮನೆಗೆ ಅಥವಾ ಕಚೇರಿಗೆ ವಿನೂತನ ಮಾದರಿಯ ಮತ್ತು ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಖರೀದಿಸಲು ನೋಡ್ತಿದ್ದೀರಾ? ಹಾಗಾದ್ರೆ ಇಲ್ಲೊಂದು ವೆರೈಟಿಯಾಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀ ಮಾರುತಿ ಫರ್ನಿಚರ್ಸ್ಗೆ ಬನ್ನಿ. ಸುಮಾರು 45 ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ BM ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ.
ನಿಮಗೆ ಬೇಕಾಗುವ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ. ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್. ಈಗ ಪಡೆಯಿರಿ ರಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರಿ ರಿಯಾಯಿತಿ. ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಮ್ ಮುಖ್ಯಸ್ಥರಾದ ಕುಮಾರ್ ಅಮೋಘ್ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ. ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ. ಇದಲ್ಲದೆ ಕಾಟ್, ಬೆಡ್, ಚೇರ್ಸ್, ಬೀನ್ ಬ್ಯಾಗ್, ಬೀರುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ. ಒಮ್ಮೆ ಭೇಟಿ ನೀಡಿ ಶ್ರೀ ಮಾರುತಿ ಫರ್ನಿಚರ್ಸ್, ರಿಂಗ್ ರಸ್ತೆ ಸರ್ಕಲ್, ಸಾಲಗಾಮೆ ಮುಖ್ಯ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ 9886259324. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶೀಘ್ರದಲ್ಲೇ ಕೊಬ್ಬರಿ ಕೇಂದ್ರ ಆರಂಭವಾಗಲಿದ್ದು, ಕೇಂದ್ರದ 12,000 ಬೆಂಬಲ ಬೆಲೆಯೊಂದಿಗೆ ರಾಜ್ಯ ಸರ್ಕಾರದ 1,500 ಸೇರಿ ಕ್ವಿಂಟಲ್ ಒಬ್ಬರಿಗೆ 13,500 ದೊರೆಯಲಿದ್ದು, ತೆಂಗು ಬೆಳೆಗಾರರು ತಾವು ಬೆಳೆದಿರುವ ಕೊಬ್ಬರಿಯನ್ನ ಮಾರುಕಟ್ಟೆಗೆ ತರದೆ ಒಂದು ತಿಂಗಳು ಕಾಯುವಂತೆ ಶಾಸಕ ಕೆಎಂ ಶಿವಲಿಂಗೇಗೌಡ ಮನವಿ ಮಾಡಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆಯ ಕೊರತೆಯ ನಡುವೆಯೂ ಕಷ್ಟಪಟ್ಟು ಬೆಳೆದಿರುವ ಕೊಬ್ಬರಿಯನ್ನ ಕಡಿಮೆ ದರಕ್ಕೆ ಮಧ್ಯವರ್ತಿಗಳಿಗೆ ನೀಡಿ ಅನ್ಯಾಯ ಮಾಡಿಕೊಳ್ಳುವ ಬದಲು ಇನ್ನು ಒಂದು ತಿಂಗಳು ಕಾದರೆ ಉತ್ತಮ ಬೆಲೆ ನಿಮ್ಮ ಕೊಬ್ಬರಿಗೆ ದೊರೆಯಲಿದೆ ಎಂದು ತಾಲೂಕಿನ ರೈತರಿಗೆ ಕಿವಿಮಾತು ಹೇಳಿದರು. ಮುಂದಿನ ತಿಂಗಳು ಕೊಬ್ಬರಿ ಖರೀದಿ ಕೇಂದ್ರ ಪ್ರಾರಂಭಿಸಲೇಬೇಕು, ಕಾನೂನು ಜನವರಿನಲ್ಲಿ ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದವರೆಗೆ ನೀವು ಕೊಬ್ಬರಿಗಳನ್ನು ಮಾರಾಟ ಮಾಡಿ ಕಳ್ಕೋಬೇಡಿ ಅಂತೇಳಿ, ರೈತರಿಗೆ ಯಾರೂ ಕೊಬ್ಬರಿಗಳನ್ನು ಕಳ್ಕೋಬೇಡಿ, ಮಾರಾಟ ಮಾಡಿ ಕಳ್ಕೋಬೇಡಿ, ಸ್ಟಾಕ್ ಇಟ್ಕೊಳ್ಳಿ, ಒಂದು ತಿಂಗಳುಗಳ ಕಾಲ ಸ್ಟಾಕ್ ಇಟ್ಕೊಳ್ಳಿ ಅಂತೇಳಿ ನಾನು ಮನವಿ ಮಾಡ್ತೇನೆ. ಕಾರಣ 12,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಬರ್ತಕ್ಕಂಥದ್ದು ಕೊಬ್ಬರಿ ಖರೀದಿಗೆ ಬಂದರೆ 1,500 ರೂಪಾಯಿನ ಸಿದ್ದರಾಮಯ್ಯನವರ ಸರ್ಕಾರ ಸಹಾಯಧನವಾಗಿ ಕೊಡ್ತಾ ಇದೆ. ಅಲ್ಲಿಗೆ ನಿಮಗೆ 13,500 ರೂಪಾಯಿ ದರ ಒಬ್ಬ ರೈತನಿಗೆ ಒಂದು ಕ್ವಿಂಟಾಲ್ ಕೊಬ್ಬರಿಗೆ ಸಿಗ್ತಾ ಇದೆ. ಆದ್ದರಿಂದ ಯಾರೂ ಸಹ ಕೊಬ್ಬರಿಯನ್ನು ಮಾರಾಟ ಮಾಡಿ ಕೈಲಿದ್ದ ಕೊಬ್ಬರಿಯನ್ನು ಮಾಲನ್ನು ಕಳ್ಕೋಬೇಡಿ ಅಂತ ಹೇಳಿ ನಾನು ಕೊಬ್ಬರಿ ಬೆಳೆಗಾರರ ಎಲ್ಲ ರೈತ ಬಾಂಧವರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಇದೊಂದು ಸುದಿನ ಬರುತ್ತೆ, ಅದಕ್ಕೋಸ್ಕರ ನೀವು ಕಾಯಬೇಕು ಅಂತಕ್ಕಂಥ ಮನವಿಯನ್ನು ಮಾಡೋದಕ್ಕೋಸ್ಕರ ನಾನು ಇವತ್ತು ಸೇರಿ ಇಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಬಿಳಿ ಚೌಡಯ್ಯ, ಮುಖಂಡ ರಾಮ್ಪುರ ಸುರೇಶ್ ಮತ್ತು ಇತರರು ಉಪಸ್ಥಿತರಿದ್ದರು. ಕನ್ನಡ ನಾಮಫಲಕ ವಿಚಾರದಲ್ಲಿ ರಾಜ್ಯ ಸರ್ಕಾರವು ತೆಗೆದುಕೊಂಡಿರುವ ನಿಲುವನ್ನು ನಾವುಗಳು ಸ್ವಾಗತಿಸುತ್ತೇವೆ. ಎಲ್ಲರೂ ಕಡ್ಡಾಯವಾಗಿ ಶೇಕಡ 60% ಕನ್ನಡವಾಗಬೇಕು. ಇನ್ನು ಈ ಆದೇಶವು ಮೊದಲಿನಿಂದಲೂ ಬಂದಿದ್ದು, ಕಟ್ಟುನಿಟ್ಟಾಗಿ ಪಾಲಿಸುವಲ್ಲಿ ಆಡಳಿತದಲ್ಲಿಯೇ ಲೋಪವಾಗುತ್ತಿದೆ ಎಂಬುದನ್ನು ಗಮನಿಸಿದ್ದೇನೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎಲ್. ಮಲ್ಲೇಶ್ ಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಮಫಲಕ ವಿಚಾರದಲ್ಲಿ ನೇರವಾಗಿ ಆದೇಶ ಮಾಡಿರುವುದು ನಮಗೆ ಸಂತೋಷ ತಂದಿದ್ದು, ಅದಕ್ಕಾಗಿ ಅದನ್ನು ಅಭಿನಂದಿಸುತ್ತೇವೆ. ಆದಷ್ಟು ಬೇಗ ಇಂತಹ ಆದೇಶಗಳು ಅನುಷ್ಠಾನವಾಗಬೇಕು. ಈ ಕನ್ನಡ ನಾಮಫಲಕದ ವಿಚಾರದ ಸಲುವಾಗಿ ಪ್ರತಿಭಟನೆ ಮಾಡಿದ್ದು, ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಟಿಎನ್ ನಾರಾಯಣಗೌಡರನ್ನ ಬಂಧನದಲ್ಲಿರಿಸಿದ್ದು ಕನ್ನಡ ಪರ ಹೋರಾಟಗಾರರಿಗೆ ನೀಡಿರುವ ಗೌರವವಲ್ಲ. ಇಂತಹ ಪ್ರತಿಭಟನೆಗಳು ತೀವ್ರ ಅನಿವಾರ್ಯವಾಗಬಹುದು. ಎಲ್ಲವನ್ನೂ ಕಾನೂನಿನ ಚೌಕಟ್ಟಿನಲ್ಲಿ ಬಗೆಹರಿಸುತ್ತೇವೆ ಎಂಬುದು ಸಾಧ್ಯವಾಗದೇ ಇದ್ದಾಗ ಅನಿವಾರ್ಯವಾಗಿ ಕನ್ನಡ ಪರ ಸಂಘಟನೆಗಳು ಚಳುವಳಿಗೆ, ಪ್ರತಿಭಟನೆಗೆ ಬಹಿಷ್ಕರಿಸುತ್ತೇವೆ, ಇಳಿಯುತ್ತೇವೆ ಎಂಬುದನ್ನು ಸರ್ಕಾರ ಮನದಟ್ಟು ಮಾಡಿಕೊಳ್ಳಬೇಕು. ರಿಯಾಯಿತಿ ತೋರಿಸಿ ಅವರನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಹಾಗೆ ಅವರ ಮೇಲೆ ಹಾಕಲಾಗಿರುವ ಮೊಕದ್ದಮೆಯನ್ನು ವಾಪಸ್ ತೆಗೆದುಕೊಳ್ಳಬೇಕು. ಇಂತಹ ವಿಚಾರ ಬಂದಾಗ ಇಂತಹದಕ್ಕೆ ಎಲ್ಲ ಸಾಹಿತಿಗಳು, ಎಲ್ಲ ಕನ್ನಡ ಪರ ಸಂಘಟನೆಗಳು ನೈತಿಕವಾಗಿ ಬೆಂಬಲವನ್ನು ಕೊಡಬೇಕೆಂದು ಮನವಿ ಮಾಡುತ್ತೇನೆ ಎಂದರು. ಅಭಿನಂದಿಸ್ತೀನಿ. ಒಂದು ನಿರ್ದಿಷ್ಟ ಸಮಯ ಗೊತ್ತು ಮಾಡಿ ಕಡ್ಡಾಯವಾಗಿ ಈ ರಾಜ್ಯದಲ್ಲಿ ಯಾವುದೇ ಕಂಪನಿಗಳಿರ್ಬೋದು, ಸಂಘಟನೆಗಳಿರ್ಬೋದು, ಮತ್ತು ವಾಣಿಜ್ಯ ಸಂಸ್ಥೆಗಳಿರ್ಬೋದು, ವಿದ್ಯಾಸಂಸ್ಥೆಗಳಿರ್ಬೋದು, ಎಲ್ಲರೂ ಶೇಕಡ 60% ನಾಮಫಲಕದಲ್ಲಿ ಕನ್ನಡ ಬರಹಕ್ಕೆ ಮೀಸಲಾಗಿರಬೇಕು. ಇನ್ನು 40% ಒಕ್ಕೂಟದ ವ್ಯವಸ್ಥೆಯೊಳಗೆ ಏನು ಭಾಷೆಯನ್ನು ಅವ್ರು ಬಳಸ್ಬೋದು ಆ ಭಾಷೆಯನ್ನು ಅವ್ರು ಬಳಸಲಿಕ್ಕೆ ಸರ್ಕಾರದ ಅಡ್ಡಿಯೇನಿಲ್ಲ. ಇದು ಮೊದಲಿನಿಂದ ಇರತಕ್ಕಂಥ ಆದೇಶ. ಆದ್ದರಿಂದ ಕಟ್ಟುನಿಟ್ಟಾಗಿ ಪಾಲಿಸುವ ವಿಚಾರದಲ್ಲಿ ನಮ್ಮಲ್ಲಿ ಆಡಳಿತದಲ್ಲಿ ಲೋಪ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೀವೆಲ್ಲರೂ ಗಮನಿಸಿದ್ದೀವಿ. ಆದರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಬಹಳ ನೇರವಾಗಿ ಮತ್ತು ಕಟ್ಟುನಿಟ್ಟಾಗಿ ತಮ್ಮ ಹೇಳಿಕೆಯನ್ನು ನೀಡಿರುವುದು ನಮಗೆ ಬಹಳ ಸಂತೋಷ ನೀಡಿದೆ. ಅವ್ರಿಗೆ ಅದಕ್ಕಾಗಿ ಅವ್ರನ್ನ ಅಭಿನಂದಿಸ್ತೀನಿ. ಮತ್ತು ಆದಷ್ಟು ಬೇಗ
ಇಂಥ ಆದೇಶಗಳು ಅನುಷ್ಠಾನ ಆಗಬೇಕು ಅನ್ನುವಂಥದ್ದನ್ನ ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೀನಿ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಈ ನಾಮಫಲಕದ ವಿಚಾರದ ಸಲುವಾಗಿ ಏನು ಪ್ರತಿಭಟನೆಯನ್ನು ಮಾಡಿದ್ರು, ಆ ಪ್ರತಿಭಟನೆ ನೇತೃತ್ವವನ್ನು ವಹಿಸಿದ್ರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಕೆ ನಾರಾಯಣಗೌಡರನ್ನ ಬಂಧನದಲ್ಲಿರಿಸಿದ್ದಾರೆ. ಅದು ಕನ್ನಡ ಪರ ಹೋರಾಟಕ್ಕೆ ಹೋರಾಟಗಾರರಿಗೆ ನೀಡ್ತಕ್ಕಂಥ ಗೌರವ ಅಲ್ಲ. ಇಂತಹ ಪ್ರತಿಭಟನೆಗಳು ತೀರಾ ಅನಿವಾರ್ಯ. ಒಮ್ಮೆ ನಾವು ಅದನ್ನ ಎಲ್ಲವನ್ನೂ ಕಾನೂನು ಚೌಕಟ್ಟಿನಲ್ಲಿ ಬಗೆಹರಿಸ್ತೀವಿ ಅನ್ನುವಂತಹದ್ದು ಸಾಧ್ಯ ಆಗದೇ ಇದ್ದಾಗ ಅನಿವಾರ್ಯವಾಗಿ ಕನ್ನಡ ಪರ ಸಂಘಟನೆಗಳು ಇಂತಹ ಚಳುವಳಿಗೆ ಪ್ರತಿಭಟನೆಗೆ ಬಹಿಷ್ಕಾರಕ್ಕೆ ಇಳಿತಾರೆ ಅನ್ನುವಂಥದ್ದನ್ನು ನಾವು ಮನದಟ್ಟು ಮಾಡ್ಕೋಬೇಕು ಸರ್ಕಾರ ಮೊದಲನೇದಾಗಿ. ಅದನ್ನ ಅವರು ರಿಯಾಯಿತಿ ತೋರಿಸಿ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತೆ ಅವರ ಮೇಲೆ ಹೊರತಕ್ಕಂಥ ಮೊಕದ್ದಮಗಳನ್ನು ವಾಪಸ್ ತಗೋಬೇಕು. ಇದರ ಜೊತೆಗೆ ಈ ಕರ್ನಾಟಕದ ಎಲ್ಲ ಕನ್ನಡ ಸಾಹಿತಿಗಳು ಮತ್ತು ಕನ್ನಡ ಪರ ಸಂಘಟನೆಗಳು ನೈತಿಕವಾಗಿ ಈ ವಿಚಾರದಲ್ಲಿ ಬೆಂಬಲವನ್ನು ಕೊಡಬೇಕು ಅನ್ನುವಂಥದ್ದನ್ನ ನಾನು ವಿನಮ್ರವಾಗಿ ಮನವಿ ಮಾಡುತ್ತೇನೆ, ಸರ್ಕಾರವನ್ನು ಒತ್ತಾಯ ಮಾಡುತ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಮಾರ್ಗದರ್ಶಿ ಸದಸ್ಯ ಹೆತ್ತೂರು ನಾಗರಾಜ್, ಗೌರವ ಕಾರ್ಯದರ್ಶಿ ಬೊಮ್ಮೇಗೌಡ, ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್, ತಾಲೂಕು ಅಧ್ಯಕ್ಷ ಮಮತೇಶ್ ಶಂಕರ್ ಉಪಸ್ಥಿತರಿದ್ದರು. ಈಗಾಗಲೇ ಶಾಸಕರಾಗಿರುವವರಿಗೆ ನಿಗಮ ಮಂಡಳಿಗೆ ಅಧ್ಯಕ್ಷ ಸ್ಥಾನ ಕೊಡುವುದು ಬೇಡ, ಕಾಂಗ್ರೆಸ್ ಪಕ್ಷದಲ್ಲಿರುವ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಕೊಡುವಂತೆ ಈಗಾಗಲೇ ದೆಹಲಿಗೆ ತೆರಳಿ ಹೈಕಮಾಂಡ್ ಅವರಿಗೆ ಮನವಿ ಮಾಡಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ವಿನಯ್ ಗಾಂಧಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಿಷ್ಠಾವಂತ ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ನಿಯೋಗವು ನವದೆಹಲಿಗೆ ಭೇಟಿ ನೀಡಿ ಸುಮಾರು 30-40 ವರ್ಷಗಳ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಹಿರಿಯ ಕಾಂಗ್ರೆಸ್ ಮುಖಂಡರುಗಳು ಎನ್ಎಸ್ಯುಐ ಯುವ ಕಾಂಗ್ರೆಸ್ನ ಹಲವಾರು ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ಪಕ್ಷದ ಸಂಘಟನೆಯಲ್ಲಿ ಭಾಗಿಯಾಗಿರುವ ಮುಖಂಡರಿಗೆ ಇದುವರೆಗೂ ಯಾವುದೇ ನಿಗಮ ಮಂಡಳಿಯಾಗಲಿ ಎಂಎಲ್ಎ ಎಂಪಿ ಟಿಕೆಟ್ ಆಗಲಿ ದೊರೆತಿರುವುದಿಲ್ಲ, ಹಾಗೂ ಎಂಎಲ್ಸಿ ರಾಜ್ಯಸಭಾ ನಾಮಿನೇಷನ್ಗಳಿಗೂ ಸಹ ಪಕ್ಷದಿಂದ ಅವಕಾಶ ದೊರೆತಿರುವುದಿಲ್ಲ. ಆ ಕಾರಣದಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ನೀಡಬೇಕು. ಪಕ್ಷಕ್ಕೆ ಕಾರ್ಯಕರ್ತರೇ ಪಕ್ಷದ ಬೆನ್ನೆಲುಬು ಎಂಬುದನ್ನು ಮರೆಯಬಾರದು. ಹಾಲಿ ಶಾಸಕರುಗಳು ಕ್ಷೇತ್ರದ ಜನರ ಜೊತೆ ಸ್ಪಂದನೆ ಮಾಡಬೇಕಾಗಿರುತ್ತದೆ. ಅವರುಗಳಿಗೆ ಸಂವಿಧಾನ ಹುದ್ದೆ ಇದ್ದು ಪುನಃ ಅವರಿಗೆ ನಿಗಮ ಮಂಡಳಿಗೆ ಅಧ್ಯಕ್ಷರಾಗಿ ನೇಮಿಸಿದರೆ ಕೇಂದ್ರ ಕಚೇರಿಯಲ್ಲಿಯೇ ಕುಳಿತು ಕ್ಷೇತ್ರದ ಜನರ ಕುಂದುಕೊರತೆಗಳಿಗೆ ಸ್ಪಂದಿಸಲು ಸಾಧ್ಯವಾಗುವುದಿಲ್ಲ ಎಂದರು. ಮತ್ತು ರಾಜ್ಯ ದೇಶದ ಜನತೆಗೆ ಸುಭಿಕ್ಷವಾಗಿ ಆರೋಗ್ಯವನ್ನು ಕೊಡಲಿ, ಎಲ್ಲ ರೀತಿಯಿಂದಲೂ ಶಾಂತಿ ನೆಮ್ಮದಿ ಕೊಡಲಿ ಅಂತಲೂ ಈ ರೀತಿ ಮೊದಲನೇದಾಗಿ ಪ್ರಾರ್ಥಿಸ್ತಾ, ಇವತ್ತಿನ ಸಂದರ್ಭದಲ್ಲಿ ನಾವು ಮೊನ್ನೆ ಒಂದು ನಿಯೋಗ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತರು 4/12/2023 ಡೆಲ್ಲಿಗೆ ನವದೆಹಲಿಯಲ್ಲಿ ಭೇಟಿ ಮಾಡಿ ರಾಹುಲ್ ಗಾಂಧಿ ಅವರಿಗೆ 9 ನಿಯೋಗವು ಮನವಿ ಮಾಡಿ ಏನು ಪಕ್ಷಕ್ಕೆ 30-40 ನಿಷ್ಠಾವಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಾರೆ ಅಂಥವರಿಗೆ ಮತ್ತೆ ಎನ್ಎಸ್ಯುಐ ಯೂತ್ ಕಾಂಗ್ರೆಸ್ಸಿಂದ ಸತತವಾಗಿ ದುಡ್ಕೊ ಬಂದಿರತಕ್ಕಂಥದ್ದು ಹಲವಾರು ಸಂಘಟನೆಗಳಿಂದ ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ಅವಕಾಶ ನೀಡಬೇಕು. ಬೋರ್ಡ್ ನಾಮಿನೇಷನ್ನ ಮುಂಬರ್ತಕ್ಕಂಥ ಲೋಕಸಭೆ ಎಂಎಲ್ಸಿ ನಾಮಿನೇಷನ್ನ ರಾಜ್ಯಸಭಾ ಇಂಥವಕ್ಕೆಲ್ಲ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡಿ, ಏನು ಶಾಸಕರಿದ್ದಾರೆ ಶಾಸಕರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅವರ ಶಾಸಕರುಗಳು ಜನರ ಜೊತೆ ಹೊಂದಾಣಿಕೆಯಿಂದ ದಿನಗಳಿಗೆ ಅವರ ಜೊತೆ ಕೆಲಸ ಮಾಡಬೇಕು. ನಿಗಮ ಮಂಡಳಿ ಅವರಿಗೆ ಕೊಡೋದ್ರಿಂದ ಕಾರ್ಯಕರ್ತರಿಗೆ ಅನ್ಯ ಆಗುತ್ತೆ, ಯಾರು ಟಿಕೆಟ್ ಸಿಗ್ತದೆ ಇರ್ತಕ್ಕಂಥವ್ರು ನಿಗಮ ಮಂಡಳಿ ಆಗಿರ್ತಕ್ಕಂಥವ್ರಿಗೆ ಅನ್ಯ ಆಗುತ್ತೆ. ಶಾಸಕರುಗಳು ಮಂಡಳಿ ಅಧ್ಯಕ್ಷರಾದ್ರೆ ಅವರು ಕೇಂದ್ರ ಸ್ಥಾನದಲ್ಲಿ ಹೋಗಿ ಕೂತ್ಕೊಂಡು ಸ್ಥಳೀಯವಾಗಿ ಜನಗಳಿಗೆ ಸಿಕ್ಕಲ್ಲ. ಅದರಿಂದ ನಿಗಮ ಮಂಡಳಿಗಳ ಅಧ್ಯಕ್ಷರನ್ನ ಕಾರ್ಯಕರ್ತರಿಗೆ ನಿಷ್ಠಾವಂತ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನಿಸ್ವಾಮಿ, ಜಾರ್ಜ್ ವಿನ್ಸನ್, ಸುರೇಶ್ ಮೊಹಮ್ಮದ್ ಆಲಿಂ ಉಪಸ್ಥಿತರಿದ್ದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಲು ಇಚ್ಛಿಸುತ್ತಿದ್ದೇನೆ ಎಂದು ಮಾಜಿ ಸಚಿವ ಶ್ರೀಕಂಠಯ್ಯನವರ ಪುತ್ರ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಎಚ್ಎಸ್ ವಿಜಯ್ ಕುಮಾರ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಮುಂಬರುವ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಇಚ್ಛಿಸುತ್ತಿದ್ದೇನೆ. ಏಕೆಂದರೆ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಕುಟುಂಬದ ಪಾತ್ರ ಬಹುಮುಖ್ಯವಾಗಿದೆ. ನಮ್ಮ ತಂದೆ ಶ್ರೀಕಂಠಯ್ಯನವರು ಮತ್ತು ನಮ್ಮ ಮಾವ ಲೋಕಸಭಾ ಮಾಜಿ ಸದಸ್ಯರಾದ ದಿವಂಗತ ಪುಟ್ಟಸ್ವಾಮಿಗೌಡರು ಇವರಿಬ್ಬರು ಹಿಂದಿನ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷಕ್ಕಾಗಿ ಬಹಳಷ್ಟು ತಮ್ಮದೇ ಆದ ಸೇವೆಗಳನ್ನು ಸಲ್ಲಿಸಿದ್ದಾರೆ ಎಂದರು. ಕ್ಷೇತ್ರಕ್ಕೆ ಮಗನಾದರೆ ಒಡೆಯನಸ್ಕೂರು ಕ್ಷೇತ್ರದ ಅಳಿಯನಾಗಿ ಹಿಂದಿನ ಇತಿಹಾಸನ ತೆಗೆದ್ರೆ ಹಿಂದೆ ನಮ್ಮ
ಮತ್ತು ಪುಟ್ಟಸ್ವಾಮಿಗೌಡರು ಸಂಬಂಧ ಮಾಡಿದ್ದು ರಾಜಕೀಯ ದೃಷ್ಟಿಯಿಂದ ಒಂದು ಭಾಳ ಒಂದು ಕತೆ ಇತ್ತು. ಹಿಂದೆ ಏನಾದರೂ ಮಾಡಿ ಅವ್ರ ಕುಟುಂಬ ದೇವೇಗೌಡರ ಕುಟುಂಬದ ಮೇಲೆ ಒಂದು ಬಲವಾದ ಹೋರಾಟ ಮಾಡಬೇಕು ಅಂತ ಸನ್ಮಾನ್ಯ ಪುಟ್ಟಸ್ವಾಮಿಗೌಡರನ್ನ ಕಾಂಗ್ರೆಸ್ಸಿಗೆ ಕರೆತರಬೇಕು ಅಂತೇಳಿ ತಂದು ಕಾರ್ಯಕರ್ತರು ಹೇಗೆ ಪುಟ್ಟಸ್ವಾಮಿಗೌಡರನ್ನ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿಸಿ ಶಕ್ತಿ ತುಂಬಿದ್ರು ಅದೇ ರೀತಿ ಸಂಬಂಧನ ಕೊಡಬೇಕು ಅಂಥೇಳಿ 89ರಲ್ಲಿ ನನಗೆ ದಿವಂಗತ ಪುಟ್ಟಸ್ವಾಮಿಗೌಡರ ಮಗಳನ್ನು ರಾಜೇಶ್ವರಿಯನ್ನು ಕೊಟ್ಟು ನನಗೆ ಮದುವೆ ಮಾಡಿ ತದನಂತರ ಒಂದು ಬಲವಾಗಿ ಈ ಜಿಲ್ಲೆನೇ ಒಂದು ಶಕ್ತಿ ರೀತಿಯಲ್ಲಿ ಬದಲಾವಣೆಯನ್ನು ಕಂಡು ನಮ್ಮ ಕುಟುಂಬಕ್ಕೆ ಸಚಿವ ಸ್ಥಾನದ ಅವಕಾಶ, ಲೋಕಸಭೆದು ಅವಕಾಶ, ಜಿಲ್ಲಾ ಪಂಚಾಯತ್ ಅವಕಾಶ, ಇದು ಸುವರ್ಣ ಅವಕಾಶ ನಮಗೆಲ್ಲ ಸಿಕ್ಕಿತ್ತು. ಕಾರಣಾಂತರದಿಂದ ನಮ್ಮ ಬೇಜವಾಬ್ದಾರಿ ಇಟ್ಟಂತವರು ಅಥವಾ ಉದಾಸೀನ ಅಂತನಾರಾಗ್ಬೋದು, ಮತ್ತು ಒಂದು ಜವಾಬ್ದಾರಿಯಲ್ಲಿ ನಾವು ಮಾಡಿದ್ರೆ ಹಿನ್ನೆಲೆಯಲ್ಲಿ ನಮಗೇನಾಗೋಯ್ತು ಸರಿಯಾಗಿ ನಾವು ಗಮನ ಹರಿಸ್ತಲೇ ನಾವಿವತ್ತು ನಮ್ಮ ಪಕ್ಷ ಅಥವಾ ನಮ್ಮ ಆಡಳಿತ ನಮ್ಮ ರಾಜಕೀಯದ ಶಕ್ತಿಯನ್ನು ಕಳ್ಕೊಳ್ಳೋಂಥ ಸಂದರ್ಭ ಆಯಿತು. ಅದನ್ನು ಮತ್ತೆ ಸರಿಪಡಿಸ್ಬೇಕು. ಏನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಸನ ಜಿಲ್ಲೆಯಲ್ಲಿ ಒಂದು ಶಕ್ತಿಯನ್ನು ತುಂಬಬೇಕು. ಈ ಹಿನ್ನೆಲೆಯಲ್ಲಿ ನನಗೆ ಒಂದು ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರೆ ಖಂಡಿತವಾಗ್ಲೂ ಶ್ರೀಕಂಠಯ್ಯನವರ ಮಗ ಪುಟ್ಟಸ್ವಾಮಿಗೌಡರು ಅಳಿಯ ಅಂತೇಳಿ ಒಂದು ಶಕ್ತಿ, ಮತ್ತು ನಮ್ಮ ತಂದೆ ಮತ್ತು ನಮ್ಮ ಮಾವನವರು ಮಾಡಿದಂಥ ಕೆಲಸ ಕಾರ್ಯಗಳು ಮತ್ತು ಅಭಿಮಾನಿಗಳು ಒಂದು ಸಹಕಾರದಿಂದ ಒಂದು ಉತ್ತಮ ಸಾಧನೆ ಮಾಡಬಹುದು ಅಂತ ನಾನು ಕೂಡ ಭಾವಿಸಿದ್ದೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಜಕ್ಕಣಾಚಾರ್ಯವರ ಕೆತ್ತನೆ ಎಂದೆಂದಿಗೂ ಅಮರವಾಗಿದ್ದು ಬೇಲೂರು ಹಳೆಬೀಡು ಇರುವ ಶಿಲ್ಪ ಕಲೆಗಳ ನಾಡಿನಲ್ಲಿ ಜನ್ಮ ತಾಳಿರುವ ನಾವೆಲ್ಲರೂ ಪುಣ್ಯವಂತರು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹೇಳಿಕೆ. ಮನುಷ್ಯರಾದ ನಾವು ಕಲಿತ ವಿದ್ಯೆಯನ್ನ ದಾನ ಮಾಡಿದರೆ ಮಾತ್ರ ಅದಕ್ಕೆ ಮಹತ್ವ ಬರುತ್ತದೆ. ಶ್ರೀ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿ ಹೇಳಿಕೆ. ಮಕ್ಕಳಿಗೆ ಡಾಕ್ಟರ್ ಗುರುರಾಜ್ ಹೆಪ್ಪಾರ್ ಪರಿಚಯ ಮಾಡಿಕೊಡಿ ಹಾಗೂ ಆದರ್ಶ ಮೈಗೂಡಿಸಿಕೊಳ್ಳುವಂತೆ ಡಾಕ್ಟರ್ ಟಿಎಚ್ ಆಂಜನಪ್ಪ ಕರೆ. ಮತ್ತು ಆದಿಚುಂಚನಗಿರಿ ಹಾಸನದ ಶಾಖಾ ಮಠದ ಶ್ರೀ 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 ಶಂಭುನಾಥ ಸ್ವಾಮೀಜಿಯವರಿಂದ ಪವಿತ್ರ ಮಂತ್ರಾಕ್ಷತೆಗೆ ಪೂಜೆ ಸಲ್ಲಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.